Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯಾಕಿಷ್ಟು ದಿನ ಎಲ್ರಿಗೂ ಸುಳ್ಳು ಹೇಳಿದೆ ನೀನು? ಏನ್ ಸುಳ್ಳು? ನಾನೆಲ್ಲಾನು ಕೇಳಿಸ್ಕೊಂಡೆ. ಇನ್ನು ನಾಟಕ ಮಾಡಬೇಕು ಅಂತ ನೋಡ್ಬೇಡ ಸರ್ಸು. ಮನೆಯಲ್ಲಿ ನಿಮ್ಮ ಅತ್ತೆಗೆ ಭಯ ಪಡೋದು ತಪ್ಪೋದಿಲ್ಲ ಅಂತ ಅನ್ಕೋತೀನಿ, ಆದ್ರೆ ನನ್ನ ಹತ್ರ ಕೂಡ ಮುಚ್ಚುಮರಿ ಯಾಕಮ್ಮ? ಅಂದ್ರೆ ಈ ಮಾವಯ್ಯ ಅಷ್ಟೊಂದು ದೂರ ಆಗ್ಬಿಟ್ನ? ಮಾತಾಡ್ಬೇಡಿ, ನೀವಂದ್ರೆ ನಂಗೆ ಯಾವಾಗ್ಲೂ ಗೌರವನೇ. ಮತ್ತೆ ಯಾಕಮ್ಮ ಈ ನಾಟಕಲ್ಲ ಯಾವ್ದಕ್ಕೆ, ಯಾರಿಗೋಸ್ಕರ ಈ ಸುಳ್ಳು? ಈಗ ಯಾವ ವಿಷಯನು ನಾನು ಹೇಳಕ್ಕಾಗಲ್ಲ ಮಾವ. ಸ್ವಲ್ಪ ದಿನ ನನ್ಗೆ ಸಮಯ ಕೊಡಿ. ನಿಜನ್ ಹೇಳೋದಕ್ಕೆ ಸಮಯನ ನೀನ್ ತಗೋ, ಆದ್ರೆ ನಿನ್ ಬಗ್ಗೆ ಮನೇಲಿ ಹೇಳೋದಕ್ಕೆ ನಾನಿನ್ ತಡ ಮಾಡೋದಿಲ್ಲ. ಇಷ್ಟು ದಿನ ಆಗಿರೋ ತಡ ಎಷ್ಟು ಸಲ ಕೇಳ್ತಾ ಇದ್ರು, ಈ ವಿಷಯದಲ್ಲಿ ಸರಸು ಮೌನವಾಗಿದ್ದಾಳೆ ಹೊರತು ಇಷ್ಟು ದಿನದ ರಹಸ್ಯಕ್ಕೆ ಕಾರಣ ಹೇಳಲಿಲ್ಲ. ಗೊತ್ತಾಗ್ಬೇಕಿತ್ತು, ನಿಜ ಗೊತ್ತಾದ್ಮೇಲೆ ನನಗೂ ಕೂಡ ಅಗತ್ಯ ಇಲ್ಲ ಅಂತ ಅನಿಸ್ತು. ನಿಮಗೆ ಕಾರಣ ಅಗತ್ಯ ಇಲ್ವೋ ಏನೋ, ನನಗಂತೂ ಈ ವ್ಯಕ್ತಿ ಇಲ್ಲಿರೋದು ಕೂಡ ಇಷ್ಟ ಇಲ್ಲ. ಸರಸು ವಿಷಯದಲ್ಲಿ ನಿನ್ನ ಇಷ್ಟ ಕಷ್ಟಗಳ ಜೊತೆ ಸಂಬಂಧ ಇಲ್ಲ. ಇವಳು ಇಲ್ಲೇ ಈ ಮನೆಯಲ್ಲೇ ಸೊಸೆಯಾಗಿಯೇ ಇರ್ತಾಳೆ, ಎಲ್ಲ ಅಧಿಕಾರಗಳನ್ನು ಅನುಭವಿಸ್ತಾಳೆ. ಈ ಮನೆಯಲ್ಲಿ ಅಧಿಕಾರ ವರಸೆ ಸಂಬಂಧಗಳ ಜೊತೆ ಅಲ್ಲ, ಸಿನ್ಸಿಯಾರಿಟಿ ಮತ್ತೆ ಬಿಹೇವಿಯರ್ ಜೊತೆ ಇರಬೇಕು. ಕಾಲ ಕಳೆದೋಗಿರೋ ಮಾತ್ರಕ್ಕೆ ನನ್ನ ಕೋಪ ಏನು ಕಡಿಮೆ ಆಗಲ್ಲ, ಹೆಸರು ಬದಲಾಯಿಸಿಕೊಂಡು ಮಾತ್ರಕ್ಕೆ ನನ್ನ ಪ್ರತಿಕಾರ ಕಡಿಮೆ ಆಗುತ್ತೆ ಅನ್ಕೊಂಡ್ರ? ಅದನ್ನೇನೋ ದೊಡ್ಡದಾಗಿ ಹೇಳ್ಕೊತಿದ್ಯಾ, ಆದ್ರೆ ಹಾಗೆ ಯೋಚನೆ ಮಾಡೋದ್ರಿಂದ ನೀನೇನ್ ಸಾಧಿಸಿದ್ಯಾ? ಹಳೆದ್ನ ಬಂಡಾರದ ಹಾಗೆ ಮುಚ್ಚಿಡೋದಲ್ಲ, ಮರ್ತ್ ಹೋಗೋ ಪ್ರಯತ್ನ ಮಾಡಬೇಕು. ಆಗ ನಿನಗಿಂತ ಒಳ್ಳೆಯವರು ಇರೋದಿಲ್ಲ. ಇವಳ ವಿಷಯದಲ್ಲಿ ನನಗೆ ಒಳ್ಳೆತನಕ್ಕಿಂತ ಮೊಂಡತನನೇ ಮುಖ್ಯ. ಅದಕ್ಕೆ ನೀವಂದುಕೊಂಡಿದ್ದೆ ನಡೆಯೋಲ್ಲ, ಹಾಗಾಗೋದು ಇಲ್ಲ. ಆಗ್ಬೇಕು ಆಗ್ಬೇಕು. ಈ ವಿಷಯದಲ್ಲಿ ನನ್ನ ಮಾತಿಗೆ ಎದುರು ಬರೋದಲ್ಲ, ಧಿಕ್ಕರಿಸೋ ಧೈರ್ಯ ಕೂಡ ಯಾರು ಮಾಡಬಾರದು. ನೀನ್ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಅವಕಾಶ ನನಗೀಗ ದೇವ್ರು ಕೊಟ್ಟಿದ್ದಾನೇನೋ. ಒಂದು ಸಲ ಆಗಿರೋ ತಪ್ಪನ್ನ ನಾನ್ ಮತ್ತೆ ಮತ್ತೆ ಮಾಡೋದಿಲ್ಲ, ಯಾರಾದ್ರೂ ಮಾಡಿದ್ರೆ ಸುಮ್ಮನೆ ಇರೋದೂ ಇಲ್ಲ. ರಾಹುಲ್ ಎಲ್ಲಿ? ರಾಹುಲ್, ಹೇ ರಾಹುಲ್, ರಾಹುಲ್, ರಾಹುಲ್! ಮಾವ ಬೇಡ ಮಾವ. ಏ ರಾಹುಲ್, ರಾಹುಲ್! ಡ್ಯಾಡ್, ಅರ್ಜೆಂಟ್ ವರ್ಕ್ ಇದ್ದಕ್ಕೆ ರಾಹುಲ್ ಆಫೀಸ್ಗೆ ಹೋಗಿದ್ದಾನೆ. ಡ್ಯಾಡ್ ಬರ್ತಾ ಇರ್ತಾನೆ. ರಾಹುಲ್ ಯಾಕೆ ಬೇಕೀಗ? ಯಾಕಂದ್ರೆ ಅಷ್ಟಕ್ಕೂ ಈ ನಿಜ ನನಗಿಂತ ಮೊದಲು ಅವನಿಗೆ ಗೊತ್ತಾಗ್ಬೇಕು. ಏನಪ್ಪ ಯಾಕ್ ಫೋನ್ ಮಾಡಿದ್ರಿ, ಮತ್ತೇನಾಯ್ತು? ಏನು ಇಲ್ಲಮ್ಮ, ನನ್ನ ಮೊಮ್ಮಗಳು ನನ್ನ ನೋಡ್ಬೇಕು ಅಂತ ಫೋನ್ ಮಾಡಿದ್ನಮ್ಮ. ನೀನ್ ಕಾಲೇಜ್ಗೆ ಹೋಗ್ತಿದ್ಯಲ್ಲ, ನೀನ್ ಬರೋವರೆಗೂ ವಿದ್ಯಮ್ಮ ನನ್ನ ಹತ್ರ ಇರ್ಲಿ ಬಿಡಮ್ಮ. ಬೇಡಪ್ಪ,
ಮಗುಗೆ ನಾನು ಅವರಪ್ಪನೇ ಅಭ್ಯಾಸ, ಯಾರ ಹತ್ರನೂ ಜಾಸ್ತಿ ಇರಲ್ಲ, ಅಳ್ತಾಳೆ. ಎರಡು ದಿನ ನನ್ ಜೊತೆ ಇದ್ರೆ ಅದು ಅಭ್ಯಾಸ ಆಗುತ್ತೆ ಬಿಡಮ್ಮ. ಈ ತಾತನ ಮಾತ್ರ ಆಸೆ ಇರಲ್ವ ಏನು? ಅಮ್ಮ ನೀನ್ ಹೇಳ್ತಾಯಿ. ಅಮ್ಮ ನಿಮ್ಮ ಅಜ್ಜಿ ಇಟ್ಟಿರೋ ಪರೀಕ್ಷೆಯಲ್ಲಿ ಗೆಲ್ಲೋವರೆಗೂ ನೀನ್ ನನ್ನ ಹತ್ರ ಇರ್ತೀಯ ಹೇಳು. ಕೊಡಿಯಪ್ಪ, ನಂಗೆ ಲೇಟ್ ಆಗ್ತಿದೆ, ಹೋಗ್ಬರ್ತೀನಪ್ಪ. ಸರಿ ಅಮ್ಮ. ಡ್ಯಾಡ್, ಯಾರು ಅಜ್ಞಾನಂಬಿಕ? ಆ ಭಯ ನೋಡ್ತಿದ್ರೆ ಗೊತ್ತಾಗ್ತಿಲ್ವ ನಿಂಗೆ? ಈಗ ಇನ್ಫಾರ್ಮ್ ಮಾಡೋದಲ್ಲ, ಮೊದ್ಲೇ ಹೇಳಿದಿದ್ರೆ ಎಲ್ಲ ಏರ್ಪಾಡ್ಗಳನ್ನೂ ನಾನು ಮಾಡ್ಕೋತಿದ್ದೆ ಅಲ್ವಾ? ಓ, ಈ ರೀಸನ್ಸ್ ಏನು ಕಡಿಮೆ ಇಲ್ಲ. ಜಸ್ಟ್ ಶಟ್ ಅಪ್ ಅಂಡ್ ಕಟ್ ದಿ ಫೋನ್. ಡ್ಯಾಮೇಜ್. ಮ್ಯಾಮ್, ಏನಂತ ಮ್ಯಾಮ್? ತೇಜ, ಇಮಿಡಿಯೇಟ್ ಆಗಿ ಹೈದರಾಬಾದ್, ಕೊಚ್ಚಿನ್, ಡೆಲ್ಲಿ, ಮುಂಬೈ ಎಲ್ಲಿಗಾದ್ರೂ ಪರವಾಗಿಲ್ಲ, ತಕ್ಷಣನೇ ಫ್ಲೈಟ್ ಬುಕ್ ಮಾಡು. ನಾನು ಹೋಗ್ಬೇಕು. ಒನ್ ಮಂತ್ ವರ್ಗೂ ನೀನು ರಾಹುಲ್ ಬಿಸ್ನೆಸ್ ಎಲ್ಲ ಮೇಂಟೈನ್ ಮಾಡಿ. ಒನ್ ಮಂತ್? ಏನ್ ಮೇಡಮ್ ಅಷ್ಟು ಅರ್ಜೆಂಟು? ಅಯ್ಯೋ, ಅರ್ಜೆಂಟ್ ಅಲ್ಲ, ಅದಕ್ಕೂ ಮೀರಿದ ಅಪಾಯ. ನಿನಗೆ ಭಯ ಅಂತ ಹೇಳ್ಬೋದಲ್ವಾ? ನಮ್ಮ ಜ್ಞಾನಮಿಕ ಅತ್ತೆ ಬರ್ತಾ ಇರೋದು ನಿಮಗೇನೋ ತುಂಬಾನೇ ಸಂತೋಷ ಆಗ್ತಿರೋ ಹಾಗಿದೆ. ತುಂಬಾನೇ ಹಚ್ಕೊಳ್ತಾ ಇದ್ದೀರಾ? ಹಚ್ಕೋತಾ ಇಲ್ಲ, ಏನೋ ಅಭಿಮಾನ ಇರೋದಕ್ಕೆ ಹಳೆದನ್ನ ನೆನ್ಸ್ಕೊಂಡಿದ್ದೆ, ಏನೋ ಚಿಕ್ಕದಾಗಿ ನಗು ಬಂತಷ್ಟೇ. ಅಂದ್ರೆ ನೀವ್ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರೋದನ್ನ ನಾವ್ ಯಾವತ್ತು ನೋಡಿಲ್ಲ. ಆ ಪರ್ಸನ್ ಯಾರು ಅಂತ ತಿಳ್ಕೋಬೇಕು. ಯಾರು ಆ ಜ್ಞಾನಂಬಿಕ? ನನ್ನ ಸೋದರತ್ತೆ. ತುಂಬಾ ದಿನಗಳಾದ್ಮೇಲೆ ನಮ್ಮ ಮನೆಗ್ ಬರ್ತಾ ಇದಾರೆ ಅಂತ ಈಗಷ್ಟೇ ನನಗ್ ಗೊತ್ತಾಯ್ತು. ಬಂದ್ರೆ ಬರ್ಲಿ ಬಿಡಿ, ನೆಂಟ್ರು ನಮ್ ಮನೆಗ್ ಬರೋದು ಹೊಸ್ತೇನಲ್ವಲ್ಲ. ಏನೋ ಬಾರಿ ಗೊತ್ತಿರೋರ್ ತರ ಮಾತಾಡ್ತಿದ್ಯಲ್ಲ. ಬರ್ಲಿ ಬಿಡಿ ಅಂತೆ, ಬರ್ಲಿ ಬಿಡಿ. ಈ ಕೋಪ ಮಾಡ್ಕೊಂಡ್ರೆ ನಿಮ್ ಮತ್ತೆ ಬಗ್ಗೆ ಅವ್ರಿಗೆ ಏನ್ ಗೊತ್ತಾಗತ್ತೆ? ವಿವರವಾಗಿ ಹೇಳ್ಬೇಕಲ್ವಾ? ನಾನೇ ಅದಕ್ಕೆ ತುಂಬಾನೇ ಸಂತೋಷ ಪಡ್ತಾ ಇದ್ದೀರಲ್ಲ, ಅದನ್ನು ನೀವೇ ಹೇಳ್ಬಿಡಿ. ಜ್ಞಾನಾಂಬಿಕಾ ವರ್ಸೆಗೆ ನಿಮ್ ಅಮ್ಮಂಗೆ ಅತ್ತೆನೆ, ಆದ್ರೂ ಅಮ್ಮನೋರ್ ಸ್ವರೂಪ. ನಿನ್ನೆಲ್ಲರನ್ನು ಬೆದರ್ಸೋ ಮೇಡಮ್ನ ಸಹಿತ ಗಡಗಡ ಅಂತ ನಡೆಸೋ ಆದಿಶಕ್ತಿ ರೂಪ. ನಿಮ್ಮ ಅಮ್ಮನಲ್ಲಿ ಯಾವತ್ತೂ ನೋಡ್ದಿರೋ ಭಯಾನ ಗೊಂದಲನ ಹುಟ್ಟಿಸಿದ ಕಾರಣ. ಎಂಥವರನ್ನೇ ಆದ್ರೂ ಸರಿ, ಕಣ್ಣೋಟದಿಂದ ಅಲ್ಲ, ಕೈ ಹಿಡಿತದಲ್ಲೇ ಇಟ್ಕೊಳ್ಳೋ ಅಂತ ಪ್ರತಾಪ. ಮನುಷ್ಯರು ಅಂದ್ರೆ ಎಷ್ಟು ಅಭಿಮಾನನೋ, ಏನಾದ್ರೂ ವ್ಯತ್ಯಾಸ ಆದ್ರೆ ಅದನ್ನು ಮೀರಿದ, ಅದನ್ನು ಮೀರಿಸೋ ಆವೇಶ. ಪದ್ಧತಿಗಳು ಆಚಾರಕ್ಕೆ ದೊಡ್ಡ ಪೀಠ ಹಾಕ್ತಾರೆ, ತಪ್ಪು ನಡೆದ್ರೆ ಮಾತ್ರ ಅವರು ಇವರು ಅನ್ನೋ ಭೇದನೇ ಇಲ್ಲದೆ ಶಿಕ್ಷೆ ಕೊಡ್ತಾನೆ ಇರ್ತಾರೆ. ಹೇಗಿದ್ದೀರಾ ರಾಹುಲ್ ಅವರೇ? ತಲೆ ತಿರುಗ್ತಿದ್ಯಾ? ಹಾಸ್ಪಿಟ್ಲ್ಗೆ ಹೋಗಣ್ವಾ? ಯಾಕೆ ಭಾಷಣಿ, ಅದರ ಅವಶ್ಯಕತೆ ಇಲ್ಲ. ಐ ಆಮ್ ಓಕೆ. ಏನಿದು ಬುಕ್ಕು? ಮಗುನ್ ಕರ್ಕೊಂಡು ಎಲ್ಲಿಗೆ ಹೋಗಿದ್ದೆ? ಮಗು ಅದು
ಈ ಬುಕ್ಕು ಅದು ರಾಹುಲ್ ಅವರೇ, ಇದು ನನ್ನ ತಂಗಿ ಸಂಧ್ಯಾದು, ಅವಳು ಕೊಡು ಅಂತ ಯಾರೋ ಫ್ರೆಂಡ್ ಕೊಟ್ಲು, ಅದಕ್ಕೆ ತಗೊಂಡ್ ಹೋಗ್ತಿದ್ದೀನಿ. ಆದ್ರೆ ನಿಮ್ಮಮ್ಮನ ಮನೆ ಈ ಕಡೆ ಅಲ್ವಾ? ಅಂದ್ರೆ ಈ ಸಂಧಿಯಿಂದ ಹೋದ್ರೆ ಹತ್ರ ಆಗತ್ತೆ ಅಂತ. ಸರಿ ಬಾ, ಕಾರಲ್ಲಿ ಡ್ರಾಪ್ ಮಾಡ್ತೇನೆ. ಬೇಡ ರಾಹುಲ್ ಅವ್ರೆ, ನೀವ್ ಹೋಗಿ, ಹತ್ರನೇ ಅಲ್ವಾ, ಪರವಾಗಿಲ್ಲ, ನಾನು ನಡ್ಕೊಂಡು ಹೋಗ್ತೀನಿ. ಏನ್ ತೊಂದ್ರೆ, ಬಿಸಿಲಲ್ಲಿ ಓಡಾಡೋದು ನಿನಗೆ ಅಭ್ಯಾಸ ಆಗಿರ್ಬಹುದು, ಆದ್ರೆ ಮಗುಗೆ ಯಾಕೆ ತೊಂದರೆ ಕೊಡ್ತಿದ್ಯಾ? ತೊಂದ್ರೆ ಏನಿಲ್ಲ ರಾಹುಲ್ ಅವ್ರೆ, ಪಕ್ಕದಲ್ಲೇ ಅಲ್ವಾ ಮನೆ, 5 ನಿಮಿಷದಲ್ಲಿ ಹೋಗ್ ಬಂದ್ಬಿಡ್ತೀನಿ. ಏನ್ರಿ ಹಾಗೆ ನೋಡ್ತಿದ್ದೀರಾ? ನೀನ್ ನನ್ನ ಹತ್ರ ಏನಾದ್ರೂ ಮುಚ್ಚಿಡ್ತಿದ್ಯಾ? ಚೇಚೆ, ನಿಮ್ ಹತ್ರ ಮುಚ್ಚಿಡೋದಕ್ಕೇನಿದೆ, ಅಂತದೇನು ಇಲ್ಲ. ವಿದ್ಯಾ, ಅಪ್ಪನ್ ಬಾಯಿ ಹೇಳಮ್ಮ. ಪೇಮೆಂಟ್ ಫೇಲ್ ಆಗಿದೆ ಮೇಡಮ್, ಮತ್ತೆ ಟ್ರೈ ಮಾಡ್ತೀನಿ ಮೇಡಮ್. ಓ, ಜಸ್ಟ್ ಮೇಕ್ ಇಟ್ ಫಾಸ್ಟ್ ತೇಜ, ಈ ಹಿಂದೆ ಹೋದ್ರೆ ನಮ್ಮ ಮತ್ತೆ ಬಂದು ತರ್ಕೊಳ. ಸರಿ ಮೇಡಮ್. ಅತಿಥಿ ದೇವೋ ಭವ ಅಂತ ಹೇಳೋ ನೀನೆ, ಹೀಗೆ ಅಯ್ಯೋ ಅಂತ ಹೇಳಿ ಓಡ್ ಹೋಗೋದು ಚೆನ್ನಾಗಿಲ್ಲ ವಾಗ್ದೇವಿ. ನಾನೇನೋ ಭಯಪಟ್ಟು ಓಡ್ ಹೋಗ್ತಾ ಇಲ್ಲ, ನಮ್ಮ ಮತ್ತೆ ನಡ್ಕೊಳ್ಳೋ ರೀತಿ, ಅವರ ವಿಷಯಗಳನ್ನ ತಡ್ಕೊಳ್ಳೋದಕ್ಕೆ ಆಗ್ಲೇ ಓಡ್ ಹೋಗ್ತಾ ಇದ್ದೀನಿ. ತೇಜ, ಏನಾಯ್ತು? ಮೇಡಮ್, ಎಷ್ಟಲ್ಲ ಮಾಡಿದ್ರು ಸರ್ವರ್ ಬ್ಯುಸಿ ಅಂತಾನೆ ಬರ್ತಿದೆ. ಓ, ಏನು ಇದು, ಯಾಕೋ ಹೀಗಾಗ್ತಿದೆ. ಸರಿ, ಒಂದ್ಸರಿ ಟ್ರೈ ಮಾಡು ಪ್ಲೀಸ್. ಓಕೆ ಮೇಡಮ್. ಚೆನ್ನಾಗಿದ್ದೀರಾ ಅತ್ತಿಗೆ? ಚೆನ್ನಾಗಿದ್ದೀನಿ ಅರುಣ್ ಅವರೇ. ನಾನ್ ಬರ್ತಾ ಇದ್ದೀನಿ ಅಂತ ನಿಮಗೆ ಮೊದ್ಲೇ ಗೊತ್ತಾಗೋಗಿತ್ತಾ ಏನು? ಸ್ವಾಗತ ಮಾಡೋದಕ್ಕೆ ನಿಂತಿರೋ ಹಾಗೆ ಎಲ್ರು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಹೌದು ಅತ್ತಿಗೆ ಅವರೇ, ವಾಗ್ದೇವಿ ಹೇಳಿದ್ಲು. ಎಲ್ಲಿ ವಾಗ್ದೇವಿ, ಕಾಣಿಸ್ತಾನೆ ಇಲ್ಲ. ನಾನು ಇಲ್ಲೇ ಇದ್ದೀನಂತೆ ಚಿನ್ನಮ್ಮ. ಚಿನ್ನಮ್ಮ, ಚಿನ್ನಮ್ಮ ಅಂದ್ರೆ ಏನು ಡ್ಯಾಡ್? ನಮ್ಮನಿಗೆ ಅತ್ತೆ ಇಟ್ಟಿರೋ ಮುದ್ದಿನ ಹೆಸರು. ಆ ಹೆಸರು ಅಂದ್ರೆ ನಿಮ್ಮಮ್ಮಂಗೆ ತುಂಬಾ ಕೋಪ ಬರುತ್ತೆ. ಹೌದು ಡ್ಯಾಡ್, ಪಾಪ
ಮೇಡಮ್ ಮುಖ ನೋಡ್ತಿದ್ರೇನೆ ಅರ್ಥ ಆಗ್ತಿದೆ. ಹೇಳು ರಾಹುಲ್. ಅಜ್ಜಿ ಹತ್ರ ನೀವು ಭಾಷಣಿ ಬಗ್ಗೆ ಯಾಕೆ ನಿಜನ ಬಚ್ಚಿಟ್ರಿ ಮೇಡಮ್? ನಾನು ಅವಳಿಗೆ ತಾಳಿ ಕಟ್ಟಿರೋ ಗಂಡ ಅಂತ ಹೇಳಿದ್ರೆ ಅದರಲ್ಲಿ ತಪ್ಪೇನಿದೆ ಮೇಡಮ್? ಆ ನಿಜಾನ ಬಚ್ಚಿಟ್ಟು ಭಾಷಿಣಿನ ಮಗು ನೋಡ್ಕೊಳಕ್ ಬಂದಿರೋ ಕೇರ್ ಟೇಕರ್ ಅಂತ ಹೇಳೋದು, ಒಬ್ಬ ಆಯ ಹಾಗೆ ನೋಡೋದು ನನಗಿಷ್ಟ ಆಗ್ತಿಲ್ಲ ಮೇಡಮ್. ಅದಕ್ಕೆ ಈಗ್ಲೇ ಹೋಗಿ ನನ್ನ ಅಜ್ಜಿಗೆ ನಿಜ ಹೇಳ್ಬಿಡ್ತೀನಿ. ಬೇಡ ರಾಹುಲ್, ನಿಜನ ಬಚ್ಚಿಟ್ಟಿದ್ದು ಕೋಪದಿಂದನೋ ಪಿತೂರಿಯಿಂದನೋ ಅಲ್ಲ. ಭಾಷಿಣಿ ಬಗ್ಗೆ ಹೇಳಿದ್ರೆ ನಿನ್ನ ಅಜ್ಜಿ ಸರಸು ಬಗ್ಗೆ ಕೇಳ್ತಾಳೆ, ಹಾಗೇನಾದ್ರೂ ಅವ್ರು ಕೇಳಿದ್ರೆ ನನ್ನ ನಡೆದಿರೋ ವಿಷಯಗಳ ಬಗ್ಗೆ ಹೇಳಬೇಕಾಗತ್ತೆ. ಭಾಷಿಣಿ ಹೇಗ್ ಬಂದ್ಲು, ಯಾತಕಾಗ್ ಬಂದ್ಲು, ಆಮೇಲೆ ಮೀಡಿಯಾನ ಕರ್ಕೊಂಡ್ ಬಂದ್ಲು, ಎಷ್ಟು ದೊಡ್ಡ ಇಶ್ಯೂನ ಕ್ರಿಯೇಟ್ ಮಾಡಿದ್ಲು, ಇದನ್ನೆಲ್ಲ ಹೇಳಬೇಕು ಬೇಕಾದೆಲ್ಲ. ನೋಡಿದ್ಯಲ್ಲ ನಿಮ್ಮಜ್ಜಿ ಹೇಗ್ ಬಿಹೇವ್ ಮಾಡಿದ್ಲು ಅಂತ. ಇವಾಗ ಈ ನಿಜನು ಹೇಳ್ಬಿಟ್ರೆ ನಿಮ್ಮಜ್ಜಿ ಕೇಳ್ಕೊಂಡು ಸುಮ್ನೆ ಇರ್ತಾಳ? ಇನ್ನೊಂದು ದೊಡ್ಡ ಇಶ್ಯೂನ ಕ್ರಿಯೇಟ್ ಮಾಡ್ತಾಳೆ, ಹಾಗಾಗಬಾರ್ದು ಅಂತಾನೆ ನನಗೆ ಮನಸ್ಸಿಲ್ದೆ ಹೋದ್ರೂ ಕೂಡ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಸುಳ್ಳು ಹೇಳಿದೆ. ನಿಮ್ಮಜ್ಜಿ ಇಲ್ಲಿರುವಷ್ಟು ದಿನಗಳೂ ಎಷ್ಟು ರಂಪಾಟ ಮಾಡ್ತಾರೆ ಅನ್ನೋದು ನನಗ್ ಗೊತ್ತು. ಹಾಗಿದ್ದಾಗ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಹೇಳಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಯಾಕೆ? ಓಕೆ ಮೇಡಮ್, ನನಗೀಗ ಅರ್ಥ ಆಯ್ತು. ಆದ್ರೆ ಭಾಷಿಣಿನ ಒಬ್ಬ ಆಯ ಹಾಗೆ ಅವಳನ್ನ ಟ್ರೀಟ್ ಮಾಡ್ತಿದ್ರೆ ಇಟ್ಸ್ ನಾಟ್ ಫೇರ್ ಮೇಡಮ್. ರಾಹುಲ್, ಜಸ್ಟ್ ಫ್ಯೂ ಡೇಸ್ ಅಜ್ಜಿ ಹೊರಟೋದ್ಮೇಲೆ ನಾನು ಎಲ್ಲವನ್ನೂ ಸೆಟ್ ಮಾಡ್ತೀನಿ ಕಣೋ, ಯು ಡೋಂಟ್ ವರಿ. ಹೌದು ಅಜ್ಜಿ, ನಾವ್ ಏನೇ ಆರ್ಡರ್ ಮಾಡಿದ್ರು ಆದಷ್ಟು ಬೇಗ ಬಂದ್ಬಿಡುತ್ತೆ. ಇಂತ ಜೀವನ ಮಾಡ್ತಾ ಹೋಟೆಲ್ ಊಟ ಯಾಕೋ, ಶುಭ್ರವಾಗಿ ಮನೇಲಿ ಮಾಡ್ಕೊಳ್ದೆ. ನಮ್ ಚಿನ್ನಮ್ಮ ಚಿಕ್ಕ ವಯಸ್ಸಲ್ಲಿ ಅಡುಗೆನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ಲು ಗೊತ್ತಾ? ಚಿನ್ನಮ್ಮ ಎಲ್ಲ ಮರ್ತೋಗ್ಬಿಟ್ಯಾ? ಒಂದು ಸಾರಿ ನಿನ್ ಕೈ ರುಚಿನ ತಿನ್ಬೇಕು ಅನ್ನಿಸ್ತದೆ. ನಾನಾ? ಹೌದು, ಮಿಕ್ಸಿ ಗಿಕ್ಸಿ ಉಪಯೋಗಿಸ್ದೇನೆ ಎಲ್ಲಾನು ಕೈಯಲ್ಲೇ ರುಬ್ಬಿ ರುಚಿಗೆ ತಕ್ಕಷ್ಟು ಮೆಣಸಿನ ಖಾರ, ಬದನೆಕಾಯಿ ಮಸಾಲ ಪಲ್ಯ, ಉದ್ದಿನ ವಡೆ, ಆಮೇಲೆ ಪಾಯಸ ಕೂಡ ಮಾಡು. ಅಯ್ಯೋ, ಇದೆಲ್ಲ ಈಗ ಮಾಡು ಅಂದ್ರೆ? ಹೋಗ್ಲಿ, ನಾನ್ ಅಡ್ಗೆ ಮಾಡ್ಲಾ? ಆಯಮ್ಮ ನೀನೇನ್ ಮಾಡ್ತೀಯಾ? ನಮ್ಮ ಅತ್ತೆ ಮಾಡ್ತಾರೆ ಅಂತ ನಮ್ಮ ಅಜ್ಜಿ ಹೇಳ್ತಾವಳಲ್ಲ. ಅದು ಈಗ್ಲೇ ಮಾಡು ಅಂದ್ರೆ ಹೇಗೆ ಅಂತ? ಹೋಗ್ಲಿ ಬಿಡು, ನಿನ್ ಕಷ್ಟ ಅಂದ್ರೆ ನಾನೇ ಮಾಡ್ಕೋತೀನಿ. ಬೇಡ, ನಾನೇ ಮಾಡ್ತೀನಿ, ನೀವು ಹೋಗಿ ಡ್ರೆಸ್ ತಗೊಳ್ಳಿ. ನನ್ನ ಬಂಗಾರ ಚಿನ್ನಮ್ಮ. ಮೇಡಮ್, ನಾನು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸರಿಪ್ಪ. ಏ, ನೀವೆಲ್ಲರೂ ಯಾಕಲ್ಲಿ ನಮ್ ಚಿನ್ನಮ್ಮ ಮಾಡೋ ಅಡುಗೆನ ಹಾಳು ಮಾಡೋದಕ್ಕ ಬನ್ನಿ ಎಲ್ಲ? ಹೋಗಿ ಹೋಗಿ, ಇಲ್ಲಾಂದ್ರೆ ಅದಕ್ಕೂ ಟಾರ್ಚರ್ ಮಾಡ್ತಾರೆ, ಹೋಗಿ. ಅಯ್ಯೋ, ಈ ಕೆಲ್ಸ ಎಲ್ಲ ಹೇಗಪ್ಪ ಮಾಡ್ಲಿ? ವಾಟ್ ಹೆಲ್ ಇಸ್ ಗೋಯಿಂಗ್ ಆನ್ ಹಿಯರ್? ಒಂದು ಪ್ಲಾನಿಂಗ್ ಇಲ್ಲ, ಪ್ರಾಪರ್ ಆಗಿ ಆರ್ಗನೈಸ್ ಮಾಡೋದ್ ಗೊತ್ತಿಲ್ಲ, ಏನಾದ್ರೂ ಹೇಳಿದ್ರೆ ಜಸ್ಟ್ ಬ್ಲೇಮ್ ಗೇಮ್ ಮಾಡ್ತೀರಾ. ಐ ಡೋಂಟ್ ವಾಂಟ್ ಟು ಹಿಯರ್ ಎನಿಥಿಂಗ್. ರಿಪೀಟೆಡ್ ಆಗಿ ಹೇಳೋದಕ್ಕೆ ನಿಮಗ್ ಶೇಮ್ ಆಗೋದಿಲ್ವೋ ಏನೋ, ಆದ್ರೆ ಕೇಳೋದಕ್ಕೆ ನನಗೆ ಅಸಹ್ಯ ಆಗುತ್ತೆ. ಏನಾದ್ರೂ ವಿಷಯ ಇದ್ರೆ ನಾನು ಒತ್ತವಸ್ಸೆ ಮಾತಾಡ್ತೀನಿ. ಅಂಟಿಲ್ ದೆನ್ ಡೋಂಟ್ ಡಿಸ್ಟರ್ಬ್ ಮೀ. ರಾಹುಲ್ ಅವರೇ,
ರಾಹುಲ್ ಅವರೇ. ಏನ್ ಭಾಷಣಿ? ತೇಜಣ್ಣ ಕರೀತಿದ್ದಾರೆ, ಏನೋ ಆಫೀಸ್ ಕೆಲಸ ಇದೆಯಂತೆ. ಬರ್ತಾರ ಬಿಡು, ಮಾತಾಡ್ತಿದೀವಲ್ವಾ? ಸರಿಯಾದ ಸಮಯಕ್ ಬಂದೆ, ಒಂದ್ ಫೋಟೋ ತೆಗಿ, ನಮ್ದು ಕೊನೆವರೆಗೂ ಇಟ್ಕೋತೀನಿ. ಪರವಾಗಿಲ್ಲ ತಗೋ ತೆಗಿ. ಇನ್ನ ಹತ್ರ ಬಾಬಾವ, ಒಳ್ಳೆ ಬೇರೆಯವ್ರ ತರ ದೂರ ನಿಂತ್ಕತಿಯಲ್ಲ. ನೀನ್ ತಗಿ. ರಾಹುಲ್ ಅವರೇ, ಸಾಕ್ 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 ಸಾಕು, ತಗೋ ಇದನ್ನ. ನೀವು ಸ್ವಲ್ಪ ಬೇಗ ಬನ್ನಿ ಬಾವಾ. ಈ ಯಂಗ್ಸು ನಿಜವಾಗ್ಲೂ ಮಗುನ್ ನೋಡ್ಕೊಳಕ್ ಬಂದಿರೋ ಆಯಮ್ಮನೇನಾ? ನಿನ್ನ ಹತ್ರ ನಿಂತ್ಕೊಂಡ್ರೆ ಅವಳ್ಯ ಕಷ್ಟೊಂದು ಅಸಹ್ಯ ಪಟ್ಕೋತಾಳೆ. ವಾಟ್, ಅಸಹ್ಯನ? ಹೌದು, ನಿನಗ್ ಗೊತ್ತಾಗ್ಲಿಲ್ವಾ? ಯಾವ್ದಕ್ಕೂ ನೀನ್ ವಸಿ ಉಸಾರಾಗೆ ಇರ್ಬೇಕು ಬಾವಾ. ಮೊದ್ಲೇ ನೋಡಕ್ ಚೆನ್ನಾಗಿದ್ಯಾ? ಏನಿದೆ ಬುಕ್ಕು? ಅದು ಈ ಬುಕ್ಕು. ಅವತ್ತು ಜಗದೀಶ್ ಮಾವಯ್ಯನ ಹತ್ರ ಮಾತಾಡಿದ್ದು, ಬುಕ್ ಹಿಡ್ಕೊಂಡು ಹೋಗ್ತಾ ಇದ್ದಿದ್ದು, ಏನೋ ಬಚ್ಚಿಡ್ತಿದ್ದಾಳೆ ಅಂತ ಅನ್ಸಿದ್ದು, ಇವತ್ತು ಅಸಹ್ಯ ಪಟ್ಕೊಂಡಿದ್ದು. ಇನ್ಮೇಲೆ ಹಾಗಾಗ್ಬಾರ್ದು ಅಂದ್ರೆ ಬೇಗ ಹೇಳ್ಬೇಕು. ಎಲ್ರು ಬಂದಿದ್ದೀರಾ ಅಲ್ವಾ? ಜಿ ಆಯಮ್ಮನೆ ಕಾಣ್ತಿಲ್ಲ, ನಾವ್ ಕೊಡಕ್ ಕಾಟು ಕೋಡಬಿಟ್ಲ. ಹಿಂಗೆ ಇಲ್ಲೇ ಇದ್ದೀನಿ. ಏನಮ್ಮ, ನಿನ್ ಸ್ನಾನ ಕೂಡ ಆಗೋಯ್ತಾ? ಹೌದಮ್ಮ, ಈಗಷ್ಟೇ ಆಯ್ತು. ಈ ಹುಡುಗಿ ಈ ಮನೆಯೊಳಾಗ್ದೇ ಇದ್ರು ಎಷ್ಟು ಸಂಪ್ರದಾಯಸ್ಥಳಾಗಿದ್ದಾಳೆ ನೋಡಿ. ನೋಡುತ್ತೀಯ ಪ್ರೀತಿ, ಇವಳು ಓವರ್ ಆಕ್ಟಿಂಗ್ ನ, ನೆಂಟ್ರು ಬಂದ್ರೆ ಸಾಕು ಇವಳ ಆಕ್ಟಿಂಗು ಸ್ಟಾರ್ಟ್ ಆಗೋಗುತ್ತೆ. ಪದ್ದು ಹೋಗ್ ತಗೊಂಡ್ ಬಾ ಹೋಗು. ಏನಜ್ಜಿ ಇದು? ನೋಡಿದ್ರೆ ಗೊತ್ತಾಗಲ್ವಾ, ಹರ್ಬಲ್ ಪೇಸ್ಟ್ ಮೈಗಚ್ಕೊಂಡು ಸನ್ಬಾತ್ ಮಾಡ್ಬೇಕು ಅನ್ಸುತ್ತೆ ಅಲ್ವಾ ಅಮ್ಮಮ್ಮ? ನೀನು ಇದು ಮೈಗ್ ಹಚ್ಕೊಳಕ್ ಅಲ್ವೇ, ಕುಡಿಯೋದಕ್ಕೆ. ಏನಂದ್ರಿ, ಕುಡಿಬೇಕಾ? ಹೌದು ಚಿನ್ನಮ್ಮ. ಅತ್ತೆ, ಇವ್ರಂತೂ ಚಿಕ್ಕ ಮಕ್ಳು, ಪಟ್ಟಣದಲ್ಲಿ ಬೆಳ್ದಿದ್ದಾರೆ. ನೀನ್ ಚಿಕ್ಕ ವಯಸ್ಸಲ್ಲಿ ಇಂಥ ಕಷಾಯನ ಕುಡ್ದಿದ್ಯಾ ಅಲ್ವಾ? ಮತ್ತೆ ನೀನು ಕೂಡ ಮುಖ ಯಾಕ ಗಂಟ ಹಾಕೊಂಡಿದ್ಯಾ? ಅತ್ತೆ, ಅದು ನಾನ್ ಚಿಕ್ಕ ವಯಸ್ಸಲ್ಲಿ ಕುಡ್ದಿದ್ದು, ಈಗ್ಲೂ ಆ ಕಹಿನ ಕುಡಿಬೇಕು ಅಂದ್ರೆ ಆಗಲ್ಲ ಅತ್ತೆ. ಇದೆ ಮನೆಯಲ್ಲಿ ಒಬ್ರಿಗೂ ಕೂಡ ಒಳ್ಳೆ ಅಭ್ಯಾಸನೇ ಇಲ್ಲ, ಶಿಸ್ತು ಇಲ್ಲ, ಏನೂ ಇಲ್ಲ. ಒಂದೇ ಮನೇಲಿ ಜೀವನ ಮಾಡ್ತಿದ್ದೀರ ಅನ್ನೋದ್ ಬಿಟ್ರೆ ಅವರವರಿಗೆ ಇಷ್ಟ ಬಂದಂಗೆ ಇರ್ತಾರೆ ತಿಂತಾರೆ, ಒಂದು ಟೈಮು ಇಲ್ಲ, ಏನೂ ಇಲ್ಲ. ಏನು ನನ್ನ ಮನೇಲಿ, ಈ ವಾಗ್ದೇವಿ ಮನೇಲಿ ಶಿಸ್ತಿನ ಬಗ್ಗೆ ಕಮೆಂಟ್ ಮಾಡ್ತಿದ್ದೀರಾ?
ಹೌದು, ಒಂದೇ ದಿನದಲ್ಲೇ ನಿಮ್ಮೆಲ್ಲರ ಜಾತಕ ಗೊತ್ತಾಗೆ ಮಾತಾಡ್ತಾ ಇದ್ದೀನಿ. ಹಳ್ಳಿ ಸೊಗಡಿನ ಊಟ ತಿಂಡಿ ಬಿಟ್ಟು ಬೇಡದೇ ಇರೋದನ್ನೆಲ್ಲ ತಿಂತ ಇದ್ದೀರಂತ ರಾತ್ರಿನೇ ಗೊತ್ತಾಯ್ತು. ದೊಡ್ಡೋರು ಚಿಕ್ಕೋರು ಅನ್ನೋ ಗೌರವ ಇಲ್ದೇನೆ ಬಾಯ್ಗ್ ಬಂದಾಗ ಮಾತಾಡಿದಕ್ಕೆ ನಿಮ್ಮ ನಾಲ್ಗೆ ಮೇಲೆ ಕರ್ಪೂರ ಬೆಳಗಿಸ್ತೀನಿ. ಏನು ನಾಲ್ಗೆ ಮೇಲ? ಬಿಸಿ ಟೀ ಕುಡಿದ್ರೇನೆ ಸುಡುತ್ತೆ, ಅಂತದ್ರಲ್ಲಿ ಕರ್ಪೂರ ಅಂದ್ರೆ ಉರ್ತ ಹೋಗಲ್ವಾ? ಉರ್ದೋದ್ರೇನೆ ಅಲ್ವಾ ಮತ್ತೆ ಮಾತಲ್ಲಿ ಮರ್ಯಾದೆ ಬರೋದು? ಇನ್ಯಾವತ್ತೂ ಆತರ ಮಾತಾಡಲ್ಲ, ಈ ಸರ್ತಿ ಬಿಟ್ಬಿಡಿ. ನಮ್ಮ ಅಜ್ಜಿ ಒಂದ್ಸಲ ಅನ್ಕೊಂಡ್ಮೇಲೆ ಮುಗಿತು ಕತೆ, ಬಿಡೋದು ಇಲ್ಲ ಕ್ಷಮಿಸೋದು ಇಲ್ಲ. ಅಜ್ಜಿ ಬೆಂಕಿ ಹಚ್ಚುತ್ತ್ಯಾ? ಇರೇ ಒಂದ್ ನಿಮಿಷ, ಕರ್ಪೂರ ಇಡ್ಬೇಕು. ಏನಮ್ಮ ಆ ಕರ್ಪೂರ ಒಂಚೂರು ತಗೊಂಡ್ ಬಾ. ಏನೋ ಗೊತ್ತಿಲ್ಲದೆ ಮಾಡಿರ್ತಾರೆ, ಇದೊಂದ್ಸಲ ಬಿಟ್ಬಿಡಿ. ಏನು ಬಿಡೋದ? ಬೆಳಗ್ಸೋರ್ಗು ನಾನ್ ಇವ್ರನ್ನ ಬಿಡೋದಿಲ್ಲ. ಕರ್ಪೂರ ತಗೊಂಡ್ ಬಾ. ಏಯ್ ನಾಲ್ಗೆ ಹೊರಗಾಕ್ರೆ. ಅಲ್ಲಮ್ಮ ಶಿಕ್ಷೆ ಕೊಡ್ಲೇಬೇಕು ಅಂದ್ರೆ ನಾಲ್ಗೆ ಬಿಟ್ಟು ಯಾವ್ದಾದ್ರೂ ಕೈ ಮೇಲೆ ಹಚ್ಬೋದಲ್ವಾ? ಈ ಹುಡುಗಿ ಪದ್ಧತಿ ಇಷ್ಟ ಆಗಿರೋದಕ್ಕೆ ಮಾತು ಕೇಳ್ತಾ ಇದ್ದೀನಿ. ಇನ್ನೊಂದು ಸಾರಿ ಇಂತಹ ವೇಷಗಳನ್ನ ನೋಡಿದ್ರೆ ಮಾಡಿದ್ರೆ ನಾಲಿಗೆ ಮೇಲೆ ಕರ್ಪೂರನೇ ಅಲ್ಲ ಕಬ್ಬುಣನೇ ಇಟ್ಬಿಡ್ತೀನಿ. ಬೆಂಕಿ ಹಚ್ಚುತ್ತೆ ಅಜ್ಜಿ. ಪದ್ದು ನಿನಗೆ ದೀಪಾವಳಿ ಅಂದ್ರೆ ಇಷ್ಟನಾ? ತುಂಬಾ ಇಷ್ಟ ಒಂಜಕ್ಕ, ಅದೇ ಗೊತ್ತಾಗ್ತಿದೆ. ಹಿಡ್ಕ. ಅದಾಗಲ್ಲಮ್ಮ. ಜ್ಞಾನಾಂಬಿಕಾ ಅಂದ್ರೆ ಏನ್ ಸುಮ್ನೆನಾ? ಇವಾಗ ಗೊತ್ತಾಗತ್ತೆ ಇವ್ರಿಬ್ರಿಗೂ. ಹೌದು, ನಿನ್ನ ಒಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀಯಾ? ಏನಮ್ಮ? ನಮ್ಮ ರಾಹುಲ್ ಹೆಂಡತಿ ನಿಜವಾಗ್ಲೂ ತವರ್ ಮನೇಲೆ ಇದ್ದಾಳ ಅಥವಾ ಇವರೇನಾದ್ರೂ ಬಚ್ಚಿಡ್ತಾ ಇದಾರ? ಆ ವಿಷಯ ನಂಗೆ ಗೊತ್ತಿಲ್ಲಮ್ಮ. ಆಯಮ್ಮ ಅಲ್ವಾ, ಅವಳಿಗೇನ್ ಗೊತ್ತಿರುತ್ತೆ? ಸರಿ ಬಿಡು, ಗೊತ್ತಿದೆಯೇನೋ ಅಂತ ಕೇಳಿದೆ. ಯಾರು ಹೇಳಿದ್ರು ಹೇಳದೆ ಇದ್ರು ಆ ನಿಜಾನ ರಹಸ್ಯನ ಹೇಗ್ ಕಂಡುಹಿಡಿಬೇಕೋ ಹೇಗೆ ತಿಳ್ಕೊಬೇಕೋ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು.
ಚಿನ್ನಮ್ಮ, ಚಿನ್ನಮ್ಮ, ಎಲ್ಲರೂ ಬನ್ನಿ. ಚಿನ್ನಮ್ಮ, ಏನಮ್ಮ ಬಾಯಿಲಿ ತಗೋ ಇದನ್ನ? ಅತ್ತೆ ಮತ್ತೆ ಏನಾಯ್ತು? ಏನಾಗುತ್ತೆ ನಿನ್ನ ತಲೆ? ಊರಲ್ಲಿ ಗೊತ್ತಿರೋರು ಮುತ್ಯಾಲಮ್ಮ ತಾಯಿಗೆ ಪೂಜೆ ಮಾಡಿಸಿ ಅರಿಶಿನ ಕುಂಕುಮ ಪ್ರಸಾದ ತಂದಿದ್ದಾರೆ, ಎಲ್ಲರೂ ತಗೊಳ್ಳಿ. ಹೋಗಮ್ಮ, ಇರೋ ಜೋಡಿಗಳಿಗೆ ಅರಿಶಿನ ಕುಂಕುಮ ಕೊಡು, ಉಳಿದವ್ರಿಗೆ ಪ್ರಸಾದ ಕೊಡು. ಯಾರು ಇಲ್ಲ, ನಾ ನಿಂತ್ಕೊಳ್ಳ ಏನು? ಕಾಲು ಮುರಿದು ಹಾಕ್ಬಿಡ್ತೀನಿ ನಾಟಕ ಮಾಡಿದ್ರೆ. ಬಾಯ್ ಕಡೆ. ಏನಜ್ಜಿ ನೀನು? ಚಿನ್ನಮ್ಮ, ಸುಳ್ಳು ಅಂದ್ರೆ ನನ್ಗೆಷ್ಟು ಅಸಹ್ಯ ಅಂತ ನಿನಗೆ ಚೆನ್ನಾಗ್ ಗೊತ್ತು. ಮತ್ತೆ ಕೇಳ್ತಾ ಇದ್ದೀನಿ, ರಾಹುಲ್ ಹೆಂಡತಿ ಎಲ್ಲಿ? ಹೇಳದ್ನಲ್ಲ ಅತ್ತೆ, ಪೂಜೆ ಮಾಡೋಕ್ಕೋಸ್ಕರ ತವರು ಮನೆಗೆ ಹೋಗಿದ್ದಾಳೆ ಅಂತ. ಪೂಜೆ ಅಂದ್ರೆ? ನನಗೆ ಹೇಳಿದ್ರೆ ನಾನೇ ಹೋಗ್ತಿದ್ನಲ್ಲ ಮೇಡಮ್. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ತೇಜ, ಬೇಗ ಬಂದ್ಬಿಡ್ತೀನಿ, ಅಲ್ಲಿವರೆಗೂ ನೀವುಗಳೇ ಮ್ಯಾನೇಜ್ ಮಾಡಿ. ಸರಿ ಮೇಡಮ್, ನಾನು ನೋಡ್ಕೋತೀನಿ. ಓಕೆ ತೇಜ, ಟೇಕ್ ಕೇರ್. ಶೂರ್ ಮ್ಯಾಮ್. ಇದೇನು, ನನ್ ಗಂಡ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದಾರಲ್ಲ, ಬನ್ನಿ ನೋಡೋಣ. ಏನಾಯ್ತು ತೇಜ, ಏನ್ ಯೋಚನೆ ಮಾಡ್ತಿದ್ಯಾ? ಅದು ಫಾರಿನ್ ಡೆಲಿಗೇಟ್ಸ್ ಜೊತೆ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಮೇಡಮ್ ಮುಂಬೈಗೆ ಹೋಗಿದ್ದಾರೆ, ಬರೋವರೆಗೂ ಯಾವ ಪ್ರಾಬ್ಲಮ್ ಆಗದಿರೋ ಹಾಗೆ ನೋಡ್ಕೊಂತಂದ್ರು. ಏನು ಇದು ಇದಕ್ಕಿದ್ದ ಹಾಗೆ? ಅವ್ರ ಅತ್ತೆಗೆ ಹೇಳಿದಾಳ? ಇಲ್ಲ ಡ್ಯಾಡ್, ಅದೇ ಹೇಳ್ಬೇಕಾ ಬೇಡವಂತ ಗೊತ್ತಾಗದೆ ಯೋಚನೆ ಮಾಡ್ತಾ ಇದೀನಿ. ಇಷ್ಟೇನಾ ನಿಮ್ ಟೆನ್ಷನ್ ನೋಡಿ, ಉಕ್ರೇನ್ ವಾರ್ಗೆ ವಾಲಂಟಿಯರ್ ಆಗಿ ಕರೆದಿದ್ದಾರೇನೋ ಅನ್ಕೊಂಡೆ. ಅಂತ ಸರ್ವಿಸಸ್ಗೆ ನಾನಲ್ಲ, ನಿನ್ ಜುಟ್ ಹಿಡಿದು ನಿನ್ನೇ ಕಳಿಸ್ತೀನಿ, ಅರ್ಥ ಆಯ್ತಾ? ಆಂಟಿ ಹೋಗಿರೋದು ಮೀಟಿಂಗ್ ಅಲ್ವಾ ತೇಜ, ಅದ್ರಲ್ಲೇನಿದೆ? ಜ್ಞಾನಾಂಬಿಕಾ ಅತ್ತೆ ಅಡ್ಡಗೋಡೆ ಮೇಲೆ ದೀಪ ಇಡೋ ತರದವರು. ಅವ್ರ ಮನೇಲಿ ಇರುವಷ್ಟು ದಿನ ಮೀಟಿಂಗ್ ಗಳು ಆಫೀಸ್ ಕೆಲಸಗಳು ಬೇಡ ಅಂತ ವಾಗ್ದೇವಿಗೆ ಹೇಳಿದಾಳೆ. ಇವಾಗ ಎಷ್ಟೇ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದ್ರು ಅದನ್ನ ಅರ್ಥ ಮಾಡ್ಕೊಳ್ದೆ ವಾಗ್ದೇವಿ ಬೇಕು ಅಂತ ತಪ್ಸ್ಕೊಂಡಿದ್ದಾಳೆ ಅಂತ ಅಪಹಾರ ಮಾಡ್ಕೋತಾರೆ. ಇದೆಲ್ಲ ಅಗತ್ಯನಾ? ಏಯ್, ನಿನ್ ತಲೆನಾದ್ರೂ ಕೆಟ್ಟಿದ್ಯಾ? ಹೊತ್ತು ಮೀರದ ಮೇಲೆ ಉಗುರು ಯಾಕೆ ತೆಗಿತಾ ಇದ್ಯಾ? ಉಗುರ್ ತೆಗಿತಾ ಇಲ್ಲ, ಉಗುರ್ ಮೇಲೆ ಬಣ್ಣ ಹಚ್ಕತಿದ್ದೀನಿ. ಕಾಲಿಗೆ ಬಣ್ಣ ಗಿಣ್ಣ ಬೇಕಿಲ್ಲ ನಿನಗೆ, ಇದ್
ಇದೆಲ್ಲ ನಾನ್ ಮಾಡ್ಕೊಳ್ದೆ ಮುದ್ಕೆಯಾಗಿ ನೀನ್ ಮಾಡ್ಕತ್ಯಾ? ಇಲ್ಲಿ ನೀರು ನಿನಗ್ ಚೆನ್ನಾಗಿ ಹೋಗಿದೆ, ನಾಲ್ಗೆ ಚೆನ್ನಾಗಿ ಮಾತಾಡಿಸ್ತಾ ಇದೆ. ಬರೀ ನೀರೇನು, ಅಡ್ಗೆ ಕೂಡ ಚೆನ್ನಾಗಿ ಹಿಡ್ಸೈತೆ. ಮತ್ತೆ ಇವತ್ತು ಅಡ್ಗೆ ಯಾವ ತರಕಾರಿ ಉಪಯೋಗಿಸೋರ್ ಗೊತ್ತಾ ನಿಂಗೆ? ಸರಿಯಾಗಿ ನೆನಪ್ ಮಾಡ್ದೆ, ತರಕಾರಿ ಅಲ್ವೇ. ನಮ್ಮ ಚಿನ್ನಮ್ಮನ ಹತ್ರ ಇವತ್ತು ಹೋಳಿಗೆ ಮಾಡಿಸ್ಕೊಂಡ್ ತಿಂತೀನಿ. ತಿಂದು ತುಂಬಾ ದಿನ ಆಯ್ತು. ಚಿನ್ನಮ್ಮ, ಚಿನ್ನಮ್ಮ, ಏ ಚಿನ್ನಮ್ಮ, ನೀನ್ ಹೋಗಮ್ಮ. ಯಾವ ಅನುಮಾನನು ಬರ್ದೇ ಇರೋ ಹಾಗೆ ಹತ್ರ ಇದ್ ನೋಡ್ಕೋ. ಸರಿ ರೀ. ಪ್ರೀತಿ, ಈ ಸೀನಲ್ ನಮ್ ಇನ್ವಾಲ್ವ್ಮೆಂಟ್ ಏನಿಲ್ವಾ? ಇಲ್ದೇನೆ ಹೇಗಿರತ್ತೆ ವನಜಕ್ಕ? ಟೈಮ್ ಬರ್ಲಿ, ಅತ್ತಾಗ ಮಾಡೋಣ. ಹೇಳಿ ಅಮ್ಮ. ನಮ್ಮ ಅಜ್ಜಿ ಕರೆದಿದ್ದು ಚಿನ್ನಮ್ಮನ, ಆಯಮ್ಮನಲ್ಲ. ಅಂದ್ರೆ ನಿಮ್ಗೇನೇ ಬೇಕಾದ್ರೂ ನನ್ನ ನೋಡ್ಕೊಂಡಿದ್ದಾರೆ. ಏನ್ ನೀನ್ ನೋಡ್ಕೊಳ್ಳೋದು? ನಾನ್ ಕರೆದಿದ್ದು ನಿನ್ನನ್ನಲ್ಲ, ನನ್ನ ಪ್ರೀತಿಯ ಚಿನ್ನಮ್ಮನ ಹತ್ರ ಹೋಗಿ ಅವಳನ್ ಕರೆ. ಅದು ಅಮ್ಮ ಅವರು. ನಾನ್ ಇಷ್ಟೆಲ್ಲ ಹೇಳಿದ್ರು ಏನೇ ಗೊಡುತ್ತಾ ಇದೀಯಾ? ಅಮ್ಮ ಅವರು ಮುಖ್ಯವಾದ ಆಫೀಸ್ ಕೆಲಸದ ಮೇಲೆ ಹೋಗಿದ್ದಾರೆ, ಅದಕ್ಕೆ ನಾನು. ಅಂದ್ರೆ ನನಗಿಂತ ಅವಳ ಕೆಲಸಗಳೇ ಜಾಸ್ತಿ ಆಗೋಯ್ತಾ? ಹಾಗಂತ ಅಲ್ಲಮ್ಮ, 10 ನಿಮಿಷದಲ್ಲಿ ಕೆಲಸ ಆಗೋಗುತ್ತೆ, ಅಷ್ಟ್ರಲ್ಲಿ ಏನ್ ಬೇಕೋ ಕೇಳ್ಕೊಂಡ್ ಬಾ ಅಂತ ಕಳ್ಸಿದ್ರು. ಹ್ಮ್, ಸರಿ ಬಿಡು. ನನಗೆ ಹೋಳಿಗೆ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ, ನಮ್ಮ ಚಿನ್ನಮ್ಮನ ಹತ್ರ ಹೇಳಿ ಅವಳಿಗೆ ಮಾಡೋದಕ್ಕೆ ಹೇಳು. ಸರಿ ಅಮ್ಮ, ಹೇಳ್ತೀನಿ. ಹ್ಮ್, ಇನ್ನೊಂದು ಮಾತು, ನಮ್ಮ ಚಿನ್ನಮ್ಮನ ಬಿಟ್ರೆ ಈ ಮನೆಯಲ್ಲಿ ಯಾರೊಬ್ರು ಕೂಡ ಸೌಟು ಹಿಡಿಯೋದಿಲ್ಲ. ಕನಿಷ್ಠ ಅಡುಗೆ ಮನೆಗೆ ಹೋಗೋದಕ್ಕೂ ಅವಕಾಶ ಇಲ್ಲ. ಬದು, ನಿನ್ಗೇನು ಆಗಿಲ್ಲ ತಾನೆ? ಇಲ್ಲಿ ತೋರ್ಸು. ಓಕೆ ಅಲ್ವಾ ಬಾವ? ಏನು ಆಗಿಲ್ಲ ಬಾವ, ಚಿಕ್ಕಿದೆ ಅಲ್ವಾ? ಒಡ್ದಿದ್ ನೀನೇ ಅಲ್ವಾ ಬಾವ, ಪರವಾಗಿಲ್ಲ ಬಿಡು. ಇಲ್ಲ 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 ಇಲ್ಲ, ಇಲ್ಲಿ ನನ್ನ ಮೇಲೆ ನಿನಗಿರೋ ಪೊಸಿಷನ್ಸ್ ಇದೆ. ನೀನು ಸರಸುನ ಅಲ್ವೋ ಅನ್ನೋ ಡೌಟ್ ನ ಕ್ಲಿಯರ್ ಮಾಡುತ್ತೆ. ಬ್ಯಾಟ್ ಇಂದ ಕಾಕ್ ನಲ್ಲ, ಈ ಕಾಗೆ ಸರಿಯಾಗಿ ಹೊಡಿಬೇಕು. ಮಾಡ್ತೀನಿ. ರಾತ್ರಿ ಏನೋ ಅಜ್ಜಿ ಆಡಿದ ಮಾತಿಗೆ ಸಾರಿ ಹೇಳ್ಬಿಟ್ಟು ಈಗ ನೋಡಿದ್ರೆ ಈ ಕೋತಿ ಜೊತೆ ಸೇರ್ಕೊಂಡು ಆಟ ಆಡ್ತಿದ್ದಾರೆ. ಈಗ ಓಕೆ ಅಲ್ವಾ? ಓಕೆ ಅಲ್ವಾ? ಓಕೆ ಬಾವಾ, ಓಕೆ. ಟೆನ್ಷನ್ ಮಾಡ್ಕೋಬೇಡ, ಐ ಆಮ್ ಓಕೆ. ಓಕೆ ಅಲ್ವಾ? ಓಕೆ. ಓಕೆ ಅಲ್ವಾ? ಓಕೆ. ಹೋಗೋ. ಏನಾಯ್ತು ಬಾವಾ? ಅಯ್ಯೋ, ಏನಾಯ್ತು? ಬೆನ್ನ ಹಿಡ್ಕೊಂಬಿಡ್ತು. ಅಭ್ಯಾಸ ಇಲ್ದರೂ ಕೆಲಸ ಮಾಡಿದ್ರೆ ಹೀಗೆ ಆಗೋದು. ಯಾರು ಹೇಳಿದ್ರು ಅಂತ ಆಡೋದಲ್ಲ, ನಮ್ ವಯಸ್ಸು ಇತಿ ಮಿತಿನ ನೋಡ್ಕೊಂಡು ಆಡ್ಬೇಕು. ಏನ್ ಭಾಷಣಿ, ನಾನೇನೋ ಮುದ್ಕ ಅನ್ನೋ ತರ ಮಾತಾಡ್ತಿದ್ಯಾ? ನನ್ನ ವಯಸ್ಸೇನು? ಹೌದೌದು, 16 ವರ್ಷದ ಯುವ ರಾಜ್ಕುಮಾರ. ನಾನ್ ಹೋಗಿ ಪೇನ್ ಕಿಲ್ಲರ್ ತಗೊಂಡ್ ಬರ್ತೀನಿ, ನೀವಿಲ್ಲೇ ಇರಿ. ಬಾವಾ, ವಾಕಿನ ಬಾವಾ, ಬಾವಾ. ರಾಹುಲ್, ಏನಾಯ್ತು ರಾಹುಲ್? ರಾಹುಲ್, ಏನಾಯ್ತು? ಅಜ್ಜಿ ಬೆನ್ ಹಿಡ್ಕೊಂಬಿಡ್ತು. ಅಜ್ಜಿ, ರಾಹುಲ್ ಬಾರೋ, ಹಾಸ್ಪಿಟಲ್ಗೆ ಹೋಗೋಣ. ಏಯ್, ಇಷ್ಟು ಚಿಕ್ಕ ವಿಷಯಕ್ಕೆ ಹಾಸ್ಪಿಟಲ್? ಯಾರಾದ್ರೂ ಕೇಳಿಸ್ಕೊಂಡ್ರೆ ನಗ್ತಾರೆ.
ಜೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.